ಸ್ವಾಗತ. ಡಿಜಿಟಲ್ ವಾಹಿನಿಗೆ ನಿಮ್ಮನಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವತ್ತು ನಮ್ಮ ಕಚೇರಿ ನಾನಾಗಲೇ ಹೇಳ್ದಂಗೆ ನಿಜವಾಗ್ಲೂ ಪಾವನ ಆಗಿದೆ. ಪಂಚಪೀಠದಲ್ಲಿ ಎರಡು ಪೀಠಾಧಿಪತಿಗಳು ನಮ್ಮ ಕಚೇರಿಯಲ್ಲಿ ಆಸನರಾಗಿದ್ದಾರೆ. ನಿಜವಾಗ್ಲೂ ಇವತ್ತು ಧನ್ಯತಾ ಭಾವ ನಮಗೆ ಅದು ಎಷ್ಟು ಹೇಳಿದರೂ ಅದ್ರ ಬಗ್ಗೆ ಕಡಿಮೆನೇ. ಸೊ ನಾವು ಕಾಶಿ ಜಗದ್ಗುರುಗಳು ಇವತ್ತು ನಮ್ಮ ಜೊತೆಗಿದ್ದಾರೆ, ಡಾಕ್ಟರ್ ಮಲ್ಲಿಕಾರ್ಜುನ್ ವಿಶ್ವಾರಾಧ್ಯ ಸ್ವಾಮಿಗಳು. ಸೊ ಅವ್ರನ್ನ ಕೂಡ ನಾವು ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕಾಶಿ ಪೀಠದ ಬಗ್ಗೆ ಒಂದು ಎರಡು ಮಾತಲ್ಲಿ ಹೇಳೋದಾದರೆ, ಕಾಶಿ ಪೀಠದ ಬದಲು ನಾವು ಹೇಳೋದಾದರೆ ಭಾಳ ಪುರಾತನವಾದಂಥ ಇತಿಹಾಸವನ್ನು ಹೊಂದಿದ ಪೀಠ. ಸುಮಾರು ಯಾವ ಸೃಷ್ಟಿ ಆದಿಯಿಂದ ಹಿಡ್ಕೊಂಡು ಪೀಠ ಅದಾವ. ಆದರೆ ನಮ್ಮ ಒಂದು ಇತಿಹಾಸ ಸಿಗೋದಂದರೆ 6ನೇ ಶತಮಾನಕ್ಕಿಂತ ಪೂರ್ವದಲ್ಲಿ ಒಂದು ಪೀಠ ಅಲ್ಲಿಂದ ಆರಂಭ ಆಗಿದೆ ಅಂತ ಅದರಲ್ಲಿ ಒಂದಿಷ್ಟು ಇತಿಹಾಸಗಳು ಸಿಗ್ತಾ ಇದ್ದಾವೆ. ಎಲ್ಲ ನೋಡಿದ್ರೆ ಅಷ್ಟು ಪೂರ್ಣ ತಮ್ಮ ಒಂದು ಯಾವ ಧಾರ್ಮಿಕದ ರಾಜಧಾನಿ ಅಂತೇಳಿ ನಾವು ಕಾಶಿಯನ್ನು ಕರಿತಾ ಇದ್ದೀವಿ. ಧಾರ್ಮಿಕ ರಾಜಧಾನಿ ಅಂತ ಎಲ್ಲ ಧರ್ಮದ ಎಲ್ಲ ಮಠಗಳಲ್ಲಿದೆ. ಸುಮಾರು 360ಕ್ಕಿಂತ ಹೆಚ್ಚು ಮಠಗಳು, ಎಲ್ಲ ಧರ್ಮೀಯ ಮಠಗಳು ಆ ಒಂದು ಕಾಶಿಯಲ್ಲಿ ಇರೋದರಿಂದ ಅದಕ್ಕೆ ರಾಜ್ಯದ ಒಂದು ಧರ್ಮದ ರಾಜಧಾನಿ ಅಂತೇಳಿ ಕರಿತಾ ಇದ್ದಾರೆ. ಅದರಲ್ಲಿ ಗಂಗೆ ತೀರದಲ್ಲಿ ಇರೋದರಿಂದ ಅಂತೂ ಇನ್ನೂ ಹೆಚ್ಚಿನ ಒಂದು ಇದರಲ್ಲಿ ಇರ್ತಾರೆ. ಆ ಒಂದು ಇದರಲ್ಲಿ ಎಲ್ಲ ಮಠಗಳ ಪೈಕಿಯಲ್ಲಿ ಅಂದರೆ ಎಲ್ಲ ಮಠಗಳಕ್ಕಿಂತ ಅತ್ಯಂತ ಪುರಾತನವಾದ ಮಠ ಅಂದರೆ ತಮ್ಮ ಜಂಗಮವಾಡಿ ಮಠ ಕಾಶಿ ಪೀಠ. ಆ ಒಂದು ಇದರಲ್ಲಿ ನಾವು ಅಲ್ಲಿನ ಒಂದು ಇತಿಹಾಸವನ್ನು ನೋಡಿದರೂ ಕೂಡ ಅನೇಕ ರಾಜ ಮಹಾರಾಜರು ಆ ಒಂದು ಪೀಠಕ್ಕೆ ಆಗಮನ ಆಗಿದೆ. ಅದರ ಜೊತೆಯಲ್ಲಿ ತಮ್ಮ ಒಂದು ಮೊಘಲೀಯ ರಾಜನಾದ ಅಂದರೆ ಔರಂಗಜೇಬರು ಅವರ ಒಂದು ಕಾಲದಲ್ಲಿ ಕೂಡ ಅನೇಕ ಧ್ವಂಸವಿಂಶಗಳು ನಡೀತಾ ಇದ್ದರೂ ಕೂಡ ಅಂಥ ಒಂದು ಇದರಲ್ಲಿ ನಮ್ಮ ಪೀಠಕ್ಕೆ ಆಗಮನ ಆಗ್ತದೆ. ಏನೋ ಒಂದು ದೃಷ್ಟಿಕೋನದಿಂದ ಬಂದಿರ್ತಾರೆ, ಆದರೆ ಪೀಠದಲ್ಲಿ ಬಂದ ನಂತರ ಅವರ ಮನಸ್ಸು ಚೇಂಜಾಗಿ ಆ ಒಂದು ಪೀಠಕ್ಕೆ ಆ ಒಂದು ಸುಮಾರು 365 ಎಕರೆ ಭೂದಾನವನ್ನು ಅವರು ಕೊಟ್ಟಿದ್ದಾರೆ ಅಂತ ನಮಗೆ ತಾಮ್ರ ಶಾಸನಗಳು ಸಿಗ್ತಾ ಇದ್ದಾವೆ. ಭೂಮಿನೂ ಅಲ್ಲಿದೆ. ಈಗ ಒಂದು ಅದರಲ್ಲಿ 70 ಎಕರೆದಷ್ಟು ತಮ್ಮ ಒಂದು BHU ಯೂನಿವರ್ಸಿಟಿಗೆ ತಮ್ಮ ಪೀಠದ ವತಿಯಿಂದ ಅವರು ಕೊಟ್ಟಂಥ ರಾಜರು ಕೊಟ್ಟಂಥ ಭೂಮಿಯನ್ನೇ ಅಲ್ಲಿ ದಾನವಾಗಿ ಕೊಟ್ಟಿದೆ ಶಿಕ್ಷಣ ಸಂಸ್ಥೆಗೋಸ್ಕರ ಅಂತೇಳಿ ನಮಗೆ ಅಲ್ಲಿ ಶಾಸನಗಳು ಸಿಗ್ತಾ ಇದ್ದಾವೆ. ಆ ಒಂದು ಇದರಲ್ಲಿ ಈ ಅತ್ಯಂತ ಪುರಾತನವಾದ ಮಠಗಳಲ್ಲಿ ನಮ್ಮ ಪೀಠ ಈ ಜಂಗಮವಾಡಿ ಮಠ ಅಂತ, ಅಲ್ಲಿ ಲೋಕಲ್ ಭಾಷೆಯಲ್ಲಿ ಜಂಗಂಬಾಬಾ ಮಠ ಅಥವಾ ಜಂಗಮವಾಡಿ ಮಠ ಅಂತ ಕರೀತಾರೆ. ಕಾಶಿ ಪೀಠದಲ್ಲಿ ಕನ್ನಡಿಗರದೇ ಪಾರುಪತ್ಯ ಅಷ್ಟು ಹೆಚ್ಚೇನಿಲ್ಲ. ಅಲ್ಲಿ ಮೊದಲಲ್ಲಿ ಇದ್ದಾವೆ, ಇಲ್ಲ ಅಂತಲ್ಲ. ಈಗ ಅಲ್ಲಿ ಪ್ರಮಾಣ ಕನ್ನಡಿಗರು ಅಷ್ಟು ಈ ಕಡೆದೆಲ್ಲ ಜನರು ತಮ್ಮ ಯಾತ್ರಾ ಸ್ಥಾನವಾಗಿರೋದ್ರಿಂದ, ಜ್ಯೋತಿರ್ಲಿಂಗ ಕ್ಷೇತ್ರವಾಗಿರೋದ್ರಿಂದ, ಶಕ್ತಿಪೀಠವಾಗಿರೋದ್ರಿಂದ ಅನೇಕ ಯಾತ್ರಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕರ್ನಾಟಕದಿಂದ ಬರೋದನ್ನು ನಾವು ಕಾಣ್ತಾ ಇದ್ದೇವೆ. ಅದರಲ್ಲಿ ಮುಖ್ಯವಾಗಿ ಯಾವಾಗ ತಮ್ಮ ಶಾಸನ ತಮ್ಮ ಇಲ್ಲಿ ಕರ್ನಾಟಕ ಗೌರ್ಮೆಂಟು ಮೈಸೂರು ಟು ವಾರಣಾಸಿ ಟ್ರೈನನ್ನು ಬಿಟ್ಟಾಗ, ಹುಬ್ಬಳ್ಳಿ ಟು ವಾರಣಾಸಿ ಟ್ರೈನು ಮತ್ತು ಮೈಸೂರು ಟು ವಾರಣಾಸಿ ಟ್ರೈನ್ ಬಿಟ್ಟಾಗ ಇನ್ನೂ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಅಲ್ಲಿ ಭಕ್ತಾದಿಗಳು ಬರ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ತಮ್ಮ ಒಂದು ಬೊಮ್ಮಾಯಿ ಸರ್ಕಾರ ಅವರು ಏನು ಕಾಶಿ ಯಾತ್ರಾ ಮಾಡೋದಕ್ಕೆ ನಿಧಿಯನ್ನೇನು ಕೊಟ್ಟರು, ಆ ಒಂದು ಇದರಲ್ಲಂತೂ ಇನ್ನೂ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಯಾತ್ರಾರ್ಥಿಗಳು ಯಾತ್ರಾವನ್ನು ಮಾಡ್ತಾ ಇದ್ದಾರೆ ಕರ್ನಾಟಕದ ಯಾತ್ರಾರ್ಥಿಗಳು. ಕಾಶಿ ಪೀಠ ಡೆವಲಪ್ಮೆಂಟ್ ಸಲುವಾಗಿ ಅಲ್ಲಿನ ಸರ್ಕಾರ ಆಗಲಿ ನಮ್ಮ ಸರ್ಕಾರ ಆಗಲಿ ಏನಾದರೂ ನಮ್ಮ ಇದು ಇದ್ರ ಸರ್ಕಾರ ಈಗ ತಮ್ಮ ಇದಕ್ಕೆ ಕಾಶಿಯ ಶಾಖ ತಮ್ಮ ರಾಮೇಶ್ವರದಲ್ಲಿ ತಮ್ಮ ಭಕ್ತ ನಿವಾಸ ಮಾಡ್ತಾ ಇದ್ದಾರೆ ಸನ್ನಿಧಿಯವರು. ಅದರೆಲ್ಲ ಜಾಗವನ್ನು ಕೊಂಡ್ಕೊಂಡು ಇದು ಮಾಡ್ತಾ ಇದ್ದಾರೆ. ಅದರಲ್ಲಿ ಕೊಡ್ತೀವಿ ಅಂತೇಳಿ ಎಲ್ಲ ಒಂದು ಆಶ್ವಾಸನೆ ಕೂಡ ಆಗಿವೆ. ಆ ಒಂದು ಇದರಲ್ಲಿ ತಮ್ಮ ಒಂದು ಯಡಿಯೂರಪ್ಪ ಗೌರ್ಮೆಂಟ್ ಇದ್ದಾಗ ಅವಾಗಾದರೂ ಕೂಡ ತಮ್ಮ ಒಂದು ಇದರದ್ದು ಗುರುಕುಲದ ಶತಮಾನೋತ್ಸವ ಮಾಡಿದಾಗ ಅವಾಗ ಪ್ರಧಾನಮಂತ್ರಿಯವರು ಕೂಡ ಅಲ್ಲಿ ಬಂದಿದ್ದರು. ಅದರ ಜೊತೆಯಲ್ಲಿ ತಮ್ಮ ಒಂದು ಸಿದ್ಧಾಂತ ಶಿಖಾಮಣಿಯನ್ನು 18 ಭಾಷೆಯಲ್ಲಿ ಸುಮಾರು ಮುದ್ರಣ ಮಾಡಿ ಅದರ ಒಂದು ಉದ್ಘಾಟನೆಯನ್ನು ತಮ್ಮ ನೆಚ್ಚಿನ ಪ್ರಧಾನಿಯವರ ನರೇಂದ್ರ ಮೋದಿಯವರ ಹಸ್ತದಿಂದ ಮಾಡಿದಾಗ ಅವಾಗ ಕೂಡ ಶಾಸನದ ನಿಧಿ ಕೂಡ ತಮಗೆ ಪೀಠಕ್ಕೆ ದೊರಕಿತ್ತು. ಆ ಒಂದು ಇದರಲ್ಲಿ ಇಂದು ಇನ್ನೂ ಕೂಡ ಮುಂದೆ ತಮ್ಮ ಒಂದು ಕರ್ನಾಟಕದ ಭಕ್ತರೇ ಅಲ್ಲಿ ಹೆಚ್ಚು ಬರುವುದರಿಂದ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಕರ್ನಾಟಕದ ನಿಧಿ ಅಲ್ಲಿ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಲೋಕಲ್ ತಮ್ಮ ಒಂದು ಗೌರ್ಮೆಂಟ್ ಕೂಡ ಅಂದರೆ ಉತ್ತರ ಪ್ರದೇಶದ ಗೌರ್ಮೆಂಟ್ ಕೂಡ ಯೋಗಿ ಆದಿತ್ಯನಾಥ್ ಅವರು ಕೂಡ ಸುಮಾರು 2-3 ಸಾರಿ ಅಲ್ಲಿ ಬಂದು ಹೋದವರಾಗಿದ್ದಾರೆ. ಅವರಾದರೂ ಕೂಡ ಏನು ನಿಧಿ ನಿಮಗೆ ಅಯೋಧ್ಯದಲ್ಲಿ ಪೀಠದ ಶಾಖವು ಮಾಡೋದಿದೆ, ಅವಾಗ ನಿಮ್ಗೆ ಅವಶ್ಯವಾಗಿ ಅಲ್ಲಿ ಭೂನನ್ನು ಜಮೀನನ್ನು ಅದರ ಜೊತೆಗೆ ನಿಧಿಯನ್ನು ಕೊಡುವುದಾಗಿ ಭಾಷಣ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಇದು ಕಾಶಿ ಜಗದ್ಗುರುಗಳ ಒಂದು ಹೇಳಿಕೆ. ಸೊ ಅಂದರೆ ಪೀಠವನ್ನು ಅಭಿವೃದ್ಧಿಪಡಿಸುವ ಸಲುವಾಗಿ ಎಲ್ಲ ರೀತಿಯಿಂದನೂ ಕೂಡ ಅಂದರೆ ಲೋಕಲ್ ಉತ್ತರ ಪ್ರದೇಶ ಸರ್ಕಾರದಿಂದ ಆಗಿರ್ಬೋದು, ಅದೇ ರೀತಿ ಕರ್ನಾಟಕ ಸರ್ಕಾರದಿಂದನೂ ಕೂಡ ಇನ್ನೊಂದಿಷ್ಟು ಸಹಾಯ ಸಹಕಾರದ ಅವಶ್ಯಕತೆ ಇದೆ ಎನ್ನುವಂಥ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ರೈಟ್ ಕ್ಲಿಕ್ ಕನ್ನಡ ನ್ಯೂಸನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ನಮಸ್ಕಾರ. ರೈಟ್ ಕ್ಲಿಕ್ ಕನ್ನಡ ವಾಹಿನಿ ಡಿಜಿಟಲ್ ವಾಹಿನಿ
ಇದು ಬಹಳಷ್ಟು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದೆ. ಅದಕ್ಕೋಸ್ಕರವಾಗಿ ಎಲ್ಲ ತಮ್ಮ ಒಂದು ವೀಕ್ಷಕರಿಗೆ ಹೇಳೋದಿಷ್ಟೇ, ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ಒಂದು ಚಾನೆಲ್ನ ಇನ್ನೂ ಹೆಚ್ಚಿನ ಒಂದು ಕಾರ್ಯವನ್ನು ನೀವೆಲ್ಲರೂ ಬಯಸ್ಬೇಕಂತ ಹೇಳಿ ಕೇಳ್ತಾ ಇದ್ದೀನಿ. ಇದೇ ಥರನಾಗಿ ಒಳ್ಳೆಯ ಕೆಲಸ ಆ ಒಂದು ಚಾನಲ್ದ ಎಲ್ಲ ವ್ಯಕ್ತಿಗಳು ಮಾಡಲಿ ಅಂತೇಳಿ ಆಶೀರ್ವಾದ ಕೊಡ್ತಾ ಇದ್ದೀನಿ.